ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಬನ್ನೋರ ಜೊತೆಯಲ್ಲಿ ನಾವು ಸಂವಾದವನ್ನು ಮಾಡೋಣ. ಆಚಾರ್ಯರೇ, ನಾನು ಕೇಳಿ ತಿಳಿದಂತೆ ನಿಮ್ಮ ಮೊದಲು ಕವಿಗಳು, ಕವಿತೆಯನ್ನು ಬರೀತಿದ್ದವರತ್ತ ನಾನು ತಿಳಿತಿದ್ದೇನೆ ಸರ್. ಈ ತಾರುಣ್ಯದಲ್ಲಿ ಎಲ್ಲ ಕವಿಗಳು ಪ್ರೇಮ ಕವಿತೆಯನ್ನು ಬರೀತಾರೆ. ನೀವಂತಹ ಪ್ರೇಮ ಕವಿತೆಗಳನ್ನು ಬರೆದಂತಹ ಸನ್ನಿವೇಶಗಳನ್ನು ಇದ್ದರೆ ಒಂದು ತಮಾಷೆ. ಏನೋ ತಾರುಣ್ಯದಲ್ಲಿ ಅಲ್ಲ, ಮುಪ್ಪಿನಲ್ಲೂ ನಾನು ಪ್ರೇಮ ಕವನಗಳನ್ನೇ ಬರೆದಿದ್ದೇನೆ. ಅಂದರೆ ವಿಷಯ ಹೀಗಿದೆ, ನಾನು ಒಂದು ಶಬ್ದ, ನನ್ನ ಥೀಮ್ ಏನು ಅಂತ ಕವನಗಳಿಗೆ ಅಥವಾ ನನ್ನ ಸಾಹಿತ್ಯಕ್ಕೆ, ನನ್ನ ಬರವಣಿಗೆಗೆ ಅಥವಾ ಒಟ್ಟಂದಲ್ಲೇ ನನ್ನ ಬದುಕಿನ ದೃಷ್ಟಿಕೋನದಲ್ಲಿ ನಾನೊಂದು ಹೊಸ ಶಬ್ದವನ್ನು ಸೃಷ್ಟಿಸಿಕೊಂಡೆ ಇಂಗ್ಲೀಷ್ನಲ್ಲಿ, ಅದು ಸೆಕ್ಸಾಸಫಿ ಅಂತ. ಈಗ ಇಂಗ್ಲೀಷ್ನಲ್ಲಿ ಆ ಶಬ್ದ ಇಲ್ಲ, ಇಂಗ್ಲೀಷ್ನಲ್ಲಿ ಸೆಕ್ಸಾಲಜಿ ಇದೆ, ಸೆಕ್ಸಾಸಫಿ ಇಲ್ಲ. ನಿಮ್ಮ ಗ್ರಂಥಗಳಲ್ಲಿ ಉಂಟು ನನ್ನ ಗ್ರಂಥ. ನಾನು ಅದನ್ನು ಒಂದು ದೃಷ್ಟಿಯಿಂದ ಅದು ಇಂಗ್ಲೀಷ್ ಭಾಷೆಗೆ ನನ್ನ ಕೊಡುಗೆ, ಅದು ಆ ಶಬ್ದ ಇಂಗ್ಲೀಷ್ನಲ್ಲಿ ಇಲ್ಲ. ಅದು ನನ್ನ ಇಡೀ ಬದುಕಿನ ಬರವಣಿಗೆಯ ಥೀಮನ್ನು ರೆಪ್ರೆಸೆಂಟ್ ಮಾಡುವ ಶಬ್ದ. ಸೆಕ್ಸ್ ವಿದೌಟ್ ಫಿಲಾಸಫಿ ಅದು ಇಲ್ಲ ನನ್ನ ದೃಷ್ಟಿಯ. ದರ್ ಇಸ್ ನೋ ಸೆಕ್ಸ್ ವಿದೌಟ್ ಫಿಲಾಸಫಿ, ದರ್ ಇಸ್ ನೋ ಫಿಲಾಸಫಿ ವಿದೌಟ್ ಸೆಕ್ಸ್. ಅದರಿಂದ ಸೆಕ್ಸ್ ಮತ್ತು ಫಿಲಾಸಫಿಯ ಕಾಂಬಿನೇಷನೇ ಲೈಫು. ನೀವು ಬರೇ ಸೆಕ್ಸುವಲ್ ಲೈಫ್ ಅಂದರೆ ಅದು ನೀರಸ, ಬರೇ ಫಿಲಾಸಫಿ ಅಂದರೆ ನೀರಸ. ಅದಕ್ಕೋಸ್ಕರ ನಾನು ನನ್ನ ಕವನಗಳಲ್ಲಿ, ನನ್ನ ಬಾಲ್ಯದಿಂದ ಕವನಗಳಲ್ಲಿ ಪ್ರೇಮ ಕವನಗಳು ತುಂಬ ಬರೆದಿದ್ದೇನೆ. ಆದರೆ ಆ ಪ್ರೇಮದ ಛಾಯೆ ಉಂಟಲ್ಲ, ಅಂದರೆ ಪ್ರೇಮ ಅಂದರೆ ಪ್ರೀತಿ, ಜೀವನ ಪ್ರೀತಿ, ಕಾಮ ಅಲ್ಲ ಪ್ರೇಮ. ಹೌದು, ಅದು ಕೊನೆ ತನಕವೂ ನನ್ನ ಕವನಗಳಲ್ಲಿದೆ. ಬಟ್ ಸೆಕ್ಸಿನ ಬಗ್ಗೆ ಚಿಕ್ಕಂದ ಕವನಗಳಲ್ಲಿ ಸ್ವಲ್ಪ, ಹೆಣ್ಣು ಗಂಡಿನ ಪ್ರಣಯದ ಬಗ್ಗೆ ಹೆಚ್ಚು ಕವನಗಳು ಬಾಲ್ಯದಲ್ಲಿ ಬರೆದಿದ್ದೆ ನಾನು. ತಮಾಷೆ ಏನು ಅಂದರೆ, ಒಂದು ಸರ್ತಿ MGM ಕಾಲೇಜಿನಲ್ಲಿ ಕವಿಗೋಷ್ಠಿ, ಪರ್ಹ್ಯಾಪ್ಸ್ ಅದು ಪ್ರಾಯ ನನ್ನ ಮೊದಲನೇ ಕವಿಗೋಷ್ಠಿ, ಅವನು ನಮಗೆ 17-18 ವರ್ಷ ಇರಬೇಕು. ಬೇಂದ್ರೆಯವರು ಅಧ್ಯಕ್ಷರು, ನನ್ನ ಕವನ ಹರಿದಾಸ್ ಭಟ್ರು ಪರಿಚಯ ಭಾಷಣ ಮಾಡ್ತಾ ಬನ್ನಂಜೆಯವರ ಕವನಗಳನ್ನು ಓದಿದರೆ ಅವರಿಗೆ ಮದುವೆ ಆಗಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದರು ಆ ವಿನೋದಕ್ಕೋಸ್ಕರ. ಹಾಗೆ ಆವಾಗ ತುಂಬ ಸೆಕ್ಸಿ ಕವನಗಳನ್ನು ಬರೀತಿದ್ದೆ. ಸಹಜ ಅಲ್ವ, ಯುವಕನಲ್ಲಿ ಸೆಕ್ಸಿನ ಬಗ್ಗೆ ಒಂದು ಒಂದು ಸೆಳೆತ ಇರುತ್ತೆ, ಒಂದು ಆಕರ್ಷಣೆ ಇರುತ್ತೆ, ಒಂದು ಕ್ಯೂರಿಯಾಸಿಟಿ, ಅದೆಲ್ಲ ಇತ್ತು ಆವಾಗ. ಕ್ರಮೇಣ ಅದು ಸಹಜವಾಗಿ ನಮಗೆ ದಾಂಪತ್ಯ ಜೀವನ ಸೆಕ್ಸ್ ಇದನ್ನು ಅನುಭವಿಸಿದ ಮೇಲೆ ಆ ಕ್ಯೂರಿಯಾಸಿಟಿ ಹೋಗುತ್ತೆ, ಯಾರಿಗಾದರೂ ಸಹಜ. ಅದನ್ನು ಅದು ಬೇರೆ ರೀತಿಯಿಂದ ರೂಪುಗೊಳ್ಳುತ್ತೆ. ಹಾಗೆ ಬಾಲ್ಯದಲ್ಲಿ ತುಂಬ ಪ್ರಣಯ ಕವನಗಳನ್ನು ಬರೆದಿದ್ದೆ ನಾನು. ಹೆಣ್ಣನ್ನು ಮತ್ತು ಅಧ್ಯಾತ್ಮವನ್ನು ಹೋಲಿಸ್ತಾ ಇದ್ದೀರಿ ನಿಮ್ಮ ಕವನಗಳಲ್ಲಿ. ಅದರ ಬಗ್ಗೆ ಎಲ್ಲಿಯಾದರೂ ನೆನಪಿದಂಥ ಕಾವ್ಯದ ಸೊಲ್ಲುಗಳಿವೆಯಾ? ಅದು ಇದೆ, ನಾನು ಒಂದು ಕವನದಲ್ಲಿ ಬರೆದಿದ್ದೆ. ಏನು ಅಂದರೆ, ಹೆಣ್ಣು ಓದ್ತಾ ಹೆಣ್ಣು ವೇದಾಂತವಾಯಿತು, ಹೆಣ್ಣಿನ ಬದಿಯಲ್ಲಿ ನಾನು ಕೂತು ಪ್ರೀತಿಸತೊಡಗಿದಾಗ ಹೆಣ್ಣು ವೇದಾಂತವಾಯಿತು, ವೇದಾಂತದ ಪುಸ್ತಕ ಬಿಡಿಸಿದಾಗ ವೇದಾಂತ ಹೆಣ್ಣಾಯಿತು ಅಂತ ಒಂದು ಕಡೆ ಬರೆದಿದ್ದೆ. ಸರಿ, ಹಾಗೆ ಅಂದರೆ ವೇದಾಂತದ ಅಧ್ಯಯನದಲ್ಲಿ ಶುದ್ಧ ವಿರಕ್ತಿಯ ಜೀವನ ಅದು ಶುಷ್ಕವಾಗಿ ಕಂಡಿತು. ವೇದಾಂತ ಅಧ್ಯಯನ ಜೊತೆಗೆ ಹೆಣ್ಣು ಬೇಕು, ಆದರೆ ಹೆಣ್ಣಿನ ಜೊತೆ ವೇದಾಂತ ಬೇಕು. ಹೀಗೆ ನನ್ನ ಜೀವನದಲ್ಲಿ ಸಮನ್ವಯವನ್ನು ನಾನು ಅನೇಕ ಪದ್ಯಗಳಲ್ಲಿ ಬರೆದಿದ್ದೆ ಹಿಂದೆ. ಸರಿ, ನೀವು ಈಗ ಹೇಳುವಾಗ ನೆನಪಾಯಿತು, ಇಷ್ಟೆಲ್ಲ ಪ್ರವಚನ ಮಾಡಿದ ವ್ಯಾಖ್ಯಾನಗಳನ್ನು ಬರೆದಂಥ ಬನ್ನಂಜೆಯವರು ವಾತ್ಸಾಯನ ಕಾಮಸೂತ್ರ ಬರೆದಾಗ ಜನ ಕೇಳಿ, ಹೋ ನೋಡಿರಾ ಬನ್ನಂಜೆಯವರು ಎಷ್ಟು ಪ್ರೇಮದಲ್ಲಿದ್ದಾರಂತೇಳಿ, ಈ ಹರೆಯದಲ್ಲೂ ಅವರು ಕಾಮಶಾಸ್ತ್ರದ ಬಗ್ಗೆ ಬರ್ತರು ಅಂತ ಮಾತನ್ನು ಕೇಳಿದ್ದೇನೆ. ಇದ್ರ ಬಗ್ಗೆ ಒಂದು ಕೇಳ್ತಿದ್ದೆ. ಕಾಮಶಾಸ್ತ್ರ ಬರೆದಾಗ ಮಡಿವಂತರು ಹೇಳಿ, ನೋಡಿದೆ ಬನ್ನಂಜೆಯವರು ಮೂಲತಃ ರಸಿಕ ಅಲ್ಲ. ನನಗೆ ಕೆಲವರು ಪತ್ರ ಕೂಡ ಬರೆದಿದ್ದಾರೆ, ಭಗವದ್ಗೀತೆಯನ್ನು ಹೇಳಿದ ಬಾಯಿಯಲ್ಲಿ ಕಾಮಸೂತ್ರ ಬರಬಾರದು ಅಂತ. ಇದು ವಿಚಿತ್ರ ಅಲ್ವಾ? ಕೃಷ್ಣ ಭಗವದ್ಗೀತೆ, ಕೃಷ್ಣನಿಗೆ 16,000 ದಿನ ಹೆಣ್ಣಂದಿರು ಇರ್ಬೋದು, ನಾನು ಕಾಮಶಾಸ್ತ್ರ ಬರೀ ಬರಿಬಾರ್ದು ಅಂದರೆ ಏನರ್ಥ? ಸೊ ಕೆಲವರಿಗೆ ಕಾಮ ಅಂದರೆ ಏನೋ ಒಂದು ಮೈಲಿಗೆ ವಸ್ತು, ಬಹಳ ಒಳಗಿಂದ ಕಾಮದ ಬಗ್ಗೆ ಆಸೆ ಇರುವವರಿಗೂ ಹೊರಗಿನಿಂದ ಕಾಮ ಅಂದರೆ ಮೂಮುಗುರಿತಾರೆ. ಅದು ಸಹಜ, ಜೀವನದ ಒಂದು ಸಹಜ ಕ್ರಿಯೆ ಮತ್ತು ಜೀವನದ ಒಂದು ಆನಂದ ಕ್ರಿಯೆ. ಅದನ್ನು ಮಡಿವಂತಿಕೆಯಿಂದ ಮುಚ್ಚಿಡಬೇಕಾದ ಅಗತ್ಯ ಇಲ್ಲ. ಅಂದರೆ ವೇದಾಂತ ಮತ್ತು ಕಾಮ ಅದು ಹಿಂದೆ ನೋಡಿ, ಇದು 4 ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷ ಮೋಕ್ಷಗಳು. ಮಹಾಭಾರತದಲ್ಲಿ ಒಂದು ಕಥೆ ಇದೆ, ಯಾವುದು ಶ್ರೇಷ್ಠ ಅಂತ, 4 ಯಾವುದು ಶ್ರೇಷ್ಠ ಅನ್ನುವಾಗ ಧರ್ಮ ಶ್ರೇಷ್ಠ ಅಂದ ಧರ್ಮರಾಜ, ಅರ್ಜುನ ಇಕನಾಮಿಸ್ಟು ಅರ್ಥ ಶ್ರೇಷ್ಠ ಅಂದ, ಭೀಮಸೇನ ಎದ್ದು ನಿಂತು ಹೇಳ್ತಾನೆ ಧರ್ಮ ಅರ್ಥ ಕಾಮ ಯಾವುದು ಶ್ರೇಷ್ಠ ಅಲ್ಲ, ಕರ್ಮ ಧರ್ಮ ಅರ್ಥ ಶ್ರೇಷ್ಠ ಅಲ್ಲ ಕಾಮ ಶ್ರೇಷ್ಠ ಅಂತ. ಯಾಕೆಂದರೆ ಧರ್ಮ ಮಾಡಬೇಕು ಅನ್ನೋ ಕಾಮನೆ ಇರಬೇಕಲ್ಲ, ದುಡ್ಡನ್ನು ಒಳ್ಳೆಯದಕ್ಕೆ ವಿನಿಯೋಗಿಸಬೇಕು ಅನ್ನೋ ಕಾಮನೆ. ಅದು ಕಾಮನೆ ಹೇಳಿದರೆ ಧರ್ಮವೂ ಅರ್ಥ ಅಲ್ಲ, ಅರ್ಥವೂ ಪುರುಷಾರ್ಥ ಅಲ್ಲ, ನಿಜವಾದ ಪುರುಷಾರ್ಥ ಕಾಮ ಅಂತ ಹೇಳಿದ. ಎಲ್ಲರೂ ಮೂಗು ಮುರಿದರು.
ಹೋಗಿ ಕೃಷ್ಣನ ಹತ್ರ ಕೇಳಿದರು, ನೀನು ಹೇಳಯ್ಯ ಧರ್ಮಾರ್ಥ ಕಾಮ ಯಾವ. ಕೃಷ್ಣ ಹೇಳ್ತಾರೆ ಭೀಮ ಹೇಳಿದ್ದು ಖರೆ, ಕಾಮವೇ ಪುರುಷಾರ್ಥ ಅಂತ. ಯಾಕೆ ಅಂದರೆ ಅವನು ಹೇಳ್ತಾನೆ, ಏ ಕಾಮನೇ ಇಳಿದ್ರೆ ಬದುಕೇ ಇಲ್ಲ. ಏನೋ ಒಂದು ಬದುಕು ಅಂದರೆ ಒಂದು ಆಸೆ ಅಲ್ವ, ಯಾವ ಆಸೆ ಇಳಿದಿದ್ದರೆ ಬದುಕು ಆಸೆ ಇಲ್ಲ ಅಲ್ಲಪ್ಪ. ಏನು ಬೇಡ ಅಂತ ಏನನ್ನು ಬಯಸದೆ ಕಾಡಿಗೆ ಹೋದವರು ಇದ್ದಾರಲ್ವ, ಅವ್ರು ಯಾಕೆ ಕಾಡಿಗೆ ಹೋದ್ದು, ದೇವರನ್ನು ಕಾಣ್ ಅದು ಒಂದು ಕಾಮ ಅಲ್ವ. ಒಬ್ಬ ಫಾರ್ ಆರ್ಗ್ಯುಮೆಂಟ್ ಸೇಕ್ ಏನನ್ನು ಬಯಸಬಾರದು ಅಂತ ಒಬ್ಬ ಕೂತಿದ್ದಾನೆ, ಅದು ಕೃಷ್ಣ ಹೇಳ್ತಾನೆ ಅವನಿಗೂ ಕೂಡ ಒಂದು ಕಾಮ, ಏನನ್ನು ಬಯಸಬಾರದು ಅನ್ನೋ ಬಯಕೆ. ಸೊ ಬಯಕೆ ಇಲ್ಲದ ಬದುಕು ಇಲ್ಲ, ಆದ್ದರಿಂದ ಕಾಮವೇ ಶ್ರೇಷ್ಠ ಅಂತ ಕೃಷ್ಣ ಹೇಳಿದ ಅಂತ ಮಹಾಭಾರತದ ಒಂದು ಕಥೆ ಇದೆ ಅಲ್ಲ. ಇದನ್ನು ನೋಡಿ, ಪ್ರಾಚೀನ ಜೀವನವನ್ನು ನೋಡಿದ ಬಗ್ಗೆ, ಅವರು ಬರೀ ಶುಷ್ಕ ವೇದಾಂತಗಳಾಗಿರಲಿಲ್ಲ, ಅವರ ಜೀವನ ರಸಮಯವಾಗಿತ್ತು. ಒಳ್ಳೆಯ ಇನ್ಸೈಟ್ ಟುವರ್ಡ್ಸ್ ಲೈಫ್, ಜೀವನದ ಬಗ್ಗೆ ಬಹಳ ಒಳನೋಟ ಇತ್ತು. ಅದನ್ನೆಲ್ಲ ಓದಿದಾಗ ಬಂದ ಅನಿಸಿಕೆಗಳನ್ನು ನಾನು ಕಾಮ ಮತ್ತು ವೇದಾಂತವನ್ನು ಬರೀಕೆ ಮಾಡಿ ಕವನಗಳನ್ನು ಬರೆದೆ. ಇಷ್ಟು ಬರೆಯುತ್ತಿದ್ದಂಥ ನೀವು ಕನ್ನಡದ ಪ್ರಗಲ್ಭ ಪಂಡಿತರಾದಂಥ ನೀವು, ಕೆಲವೊಮ್ಮೆ ಕನ್ನಡದ ಪದಗಳನ್ನು ಕೊಡುವಾಗ ವಿಸ್ಮಯ ಆಗ್ತದೆ. ಉದಾಹರಣೆಗಾಗಿ ಭಗವಂತನ ನಲ್ನುಡಿ ಅಂತ ಗೀತೆ ಅನ್ನುವುದರಲ್ಲಿ ನೀವು ಅನೇಕ ಹೊಸ ಬಗೆಯ ಶಬ್ದಗಳನ್ನು ಕೊಟ್ಟಿದ್ದೀರಿ. ಹೆಬ್ಬಾರುವ, ತೇರಾಳು, ಈ ಕಲ್ಪನೆಗಳೆಲ್ಲ ಹೇಗೆ ಬಂತು? ನನಗೆ ಅನುವಾದ ಮಾಡುವ ಪ್ರಸಂಗ ಬಂದಾಗ, ಕನ್ನಡದಲ್ಲಿ ಅನುವಾದ ಮಾಡುವವರು ಈಗ ನಾನು ಹೆಚ್ಚು ಜನ ಭಗವದ್ಗೀತೆ ಅನುವಾದ ಮಾಡ್ತಾರೆ, ಈಗ ಹಿಂದಿಗೂ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಹಾಗೆ ಅಲ್ಲಿ ದ್ವಿಜೋತ್ತಮರಾದ ದ್ರೋಣರೇ, ಹಾಂ, ಕಾಮ ಕ್ರೋಧಶ್ಚೇ ದರ್ಪ, ಕಾಮ ಕ್ರೋಧ ಮತ್ತು ದರ್ಪ ಅಂದರೆ ಏನು, ಸಂಸ್ಕೃತ ಶಬ್ದವನ್ನು ವಿಭಕ್ತಿ ಮಾಡ್ತಾಯಿದ್ದು ಕನ್ನಡದಲ್ಲಿ ಬರೀತಾರೆ. ನನ್ನ ಕಣಿತು ಕನ್ನಡದಲ್ಲೇ ಬರೀಬೇಕು, ಸಂಸ್ಕೃತದ ಶಬ್ದಗಳನ್ನು ಬಳಸಿ ಯಾಕೆ ಕನ್ನಡವನ್ನು ಕೊಲ್ಲಬೇಕು? ಹಿಂದೆ ತುಂಬ ಸಂಸ್ಕೃತ ಶಬ್ದಗಳು ಬಳಸಿ ಕನ್ನಡ ಕೊಲ್ತಿದ್ದರು, ಈಗ ಇಂಗ್ಲೀಷ್ ಶಬ್ದ ಬಳಸಿ ಕನ್ನಡ ಕೊಲ್ತಾ ಇದ್ದಾರೆ, ಒಟ್ಟಿ ಕನ್ನಡ ನಾಶ ಆಗ್ತಾ ಇದೆ. ನನ್ನ ಕಣಿತು ಕನ್ನಡನ್ನೇ ಬಳಸಿ ಆದಷ್ಟು ಅನುವಾದ ಮಾಡಬೇಕು ಅಂತ. ಹೆಸರು ಈಗ ನೋಡಿ, ಮೃಚ್ಛಕಟಿಕ ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ, ಈ ಹಿಂದೆಯೂ ಅನುವಾದ ಮಾಡಿದ್ದಾರೆ ಅವರು. ಮೃಚ್ಛಕಟಿಕ ಎಂಬ ನಾಟಕದ ಕನ್ನಡ ಅನುವಾದ, ಮೃಚ್ಛಕಟಿಕ ಎಂದೊಂದು ಬರಲಿಲ್ಲ ಇಲ್ಲಿ, ಮೃಚ್ಛಕಟಿ ಎಂದು ಗೊತ್ತಾಗೋದಿಲ್ಲ ಯಾರಿಗೂ. ಹಾಗೆ ಉತ್ತರಾಂಚಟ ಅನುವಾದ ಬಂದಿದೆ, ಉತ್ತರಾಂಚಟಿಕೆ ಕನ್ನಡ ಅನುವಾದ. ಅವಿಜ್ಞಾನ ಶಾಕುಂತಳ, ಅವಿಜ್ಞಾನ ಶಾಕುಂತಳವನ್ನು ಕನ್ನಡದಲ್ಲಿ ಮಾಡಿಲ್ಲ, ನನ್ನ ಹೆಡ್ಡಿಂಗ್ ಹೇಳಿ ಸಹಿತ ಅದಕ್ಕೋಸ್ಕರ ಅವಿಜ್ಞಾನ ಶಾಕುಂತಳ ಅಂತ ಬಂತು. ನೆನಪಾದಳು ಶಕುಂತಳೆ, ಉತ್ತರಾಮಚರಿತ ಬಂತು ಮತ್ತೆ ರಾಮನ ಕಥೆ, ಮೃಚ್ಛಕಟಿಕ ಬಂತು ಆವೆ ಮಣ್ಣಿನ ಆಟದ ಬಂಡಿ. ಯಾಕೆಂದರೆ ಶಕಟಿಕ ಅಂದರೆ ಬಂಡಿ ಅಲ್ಲ, ಆಟದ ಬಂಡಿ, ಅದು ಮಣ್ಣಿನ ಬಂಡಿ ಅಂದರೆ ಮಣ್ಣು ಸಾಗಿಸುವ ಬಂಡಿ ಅಂತ ಅರ್ಥ ಆಗುತ್ತೆ, ಅದಕ್ಕೆ ಇಷ್ಟು ಶಬ್ದ ಹಾಕಬೇಕಾಯ್ತು, ಆವೆ ಮಣ್ಣಿನ ಆಟದ ಬಂಡಿ ಅಂತ. ಹೀಗೆ ಅದನ್ನು ಕನ್ನಡಕ್ಕೆ ರೂಪಾಂತರ ಮಾಡಿ, ಹಾಗೆ ನೀವು ಹೇಳಿದಾಗೆ ಹೆಬ್ಬಾರುವ ಅಂತ, ಅಲ್ಲಿ ದ್ವಿಜೋತ್ತಮ ಅಂತಿದೆ, ಹಾರುವ ಅಂದರೆ ಕನ್ನಡದಲ್ಲಿ ಬ್ರಾಹ್ಮಣ, ಬ್ರಾಹ್ಮಣ ಹಿರಿಯ ಆಳುವ, ದ್ವಿಜ ಉತ್ತಮ ಹೆಬ್ಬಾರುವ, ಅದೇ ನಮ್ಮಲ್ಲಿ ಹೆಬ್ಬಾರು ಹೆಬ್ಬಾರು ಅಂತ ಬಂದದ್ದು. ನಾನು ಹೆಬ್ಬಾರುವರು ಅಂತ ಬರೆದೆ. ಭಾಳ ಜನ ಕನ್ನಡಿಗರು ದ್ರೋಣಾಚಾರ್ಯ ಹೆಬ್ಬಾರು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಷ್ಟು ಪಂಡಿತರಿದ್ದಾರೆ ನಮ್ಮಲ್ಲಿ, ಅವರಿಗೆ ಆ ಶಬ್ದದ ಅರ್ಥವೇ ಆಗಲಿಲ್ಲ. ನೀವು ಹೇಳಿದಾಗೆ ಒಬ್ಬರು ಹೇಳಿದರು, ಒಂದು ಕಠಿಣ ಶಬ್ದಾರ್ಥ ಹಾಕಿಬಿಡಿ ಕೊನೆಗೆ ಅಂತ. ಇಲ್ಲ, ಕನ್ನಡ ಶಬ್ದಗಳೇ ಅರ್ಥ ಆಗೋಲ್ಲ ನಮ್ಮ ಜನರಿಗೆ. ಇವತ್ತಂತೂ ಇಂಗ್ಲೀಷ್ ಬೆರಕೆ ಮಾಡಿ ಮಾತಾಡುವ ಕನ್ನಡಿಗರಿಗೆ ಕನ್ನಡ ಭಾಷೆಯೇ ಮರೆತು ಹೋಗಿದೆ. ಹಳೆಯ ಕನ್ನಡ ಶಬ್ದ ಅಂತೂ ಹೊರಟೇ ಹೋಗಿದೆ. ಮುದ್ರಣ ನಾನು ಇವತ್ತು ನಾವು ನಮ್ಮ ಜಿಲ್ಲೆಯ ಕವಿ, ಯಾರಿಗಾರು ಇವತ್ತು ಓದ್ಲಿಕ್ಕೆ ಬರುತ್ತಾ ಮುದ್ರಣ್ಣನ್ನು? ಇವತ್ತು ಎಮ್ ಎ ಕನ್ನಡ ಎಮ್ ಎ ಮಾಡಿದ ಹುಡುಗರಿಗೆ ಓದ್ಲಿಕ್ಕೆ ಬರುತ್ತಾ? ನಾ ಒಂದು ಸತಿ ಒಂದು ನಾಟಕ ಆಗಿತ್ತು ಅಲ್ಲಿ ಎಮ್ ಜಿ ಎಮ್ ಕಾಲೇಜ್ನಲ್ಲಿ, ಅದು ಯಾವುದೋ ಒಂದು ಇಲ್ಲೇ ಮುದ್ರಣ ಏನು ಹಳೆ ಕನ್ನಡ ಹಾಕಿದ್ದರು. ಅವ್ರಿಗೇನು ಒಂದು ನನ್ನ ಪಕ್ಕದಲ್ಲಿ ಒಬ್ಬರು ಕನ್ನಡಿಗರೇ ಕೂತಿದ್ದರು ಪ್ರೊಫೆಸರು, ಅದು ಏನೋ ಸಮಥಿಂಗ್ ಲೈಕ್ ದಟ್, ಓಬೋ ಕಾಲಗುರು ಶಂಗೆ ಗುಣಮಣ ಇಲ್ಲಂಗಡ ಜಡಂಗಡ ನಿಸ್ತೇಜಂಗಡ ಗುಡುಗು ಒಡಲೋಡು ಗುಡುಗುಟ್ಟು ಉಂಗಡ, ಇವರು ಗಡಗಡ ನಡಗಲಿ ಶುರು ಮಾಡಿದರು. ಅವ್ರು ನಾನು ಕೇಳ್ತಾರೆ ಈ ಸಿಟ್ಟ ತಮಿಳು ಅಂತ. ಯಾವ ನಮ್ಮ ಜನಕ್ಕೆ ಕನ್ನಡ ಗೊತ್ತಿಲ್ಲ ಇವತ್ತು, ಕನ್ನಡಿಗರಿಗೆ ಪೆದ್ದು ಪೆದ್ದಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಕನ್ನಡವನ್ನು ಆದಷ್ಟು ಹೆಚ್ಚು ಉಪಯೋಗಿಸಿ ಅನುವಾದ ಮಾಡಬೇಕು ಅಂತ. ತಾವು ಮಾತಾಡಲು ಗೊತ್ತಾಯಿತು ಕನ್ನಡ ಗೊತ್ತಿಲ್ಲ ಅಂತೇಳಿ. ಇತ್ತೀಚೆಗೆ ಕನ್ನಡಕ್ಕೆ ಅಲ್ಪ ಪ್ರಾಣ ಮಸ್ತಾಕು ಮಹಾಪ್ರಾಣ ಬೇಕಾಗಿಲ್ಲ, ಶಕಾರ ಸಕಾರಗಳು ಬೇಕಾಗಿಲ್ಲ, ಅದೇ ಅನ್ನುವಂಥ ವಾದಗಳು ಬಂದಿದೆ. ಅಲ್ಲ, ಇದು ಮಹಾಪ್ರಾಣ ಅಲ್ಪ ಪ್ರಾಣಗಳು ಇರುವುದಿಲ್ಲ, ಅವ್ರಿಗೆ ಮಹಾಪ್ರಾಣ ಹೇಳಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಏನಾಗಿದೆ, ಇದು ಕೊಲೆ ಅಂತ ಇದೆ ಭಾಷೆಯದ್ದು. ಈ ನೋವಿನಿಂದ ನಾನು ಸ್ವಚ್ಛ ಕನ್ನಡ ಉಳಿಸಬೇಕು ಅಂತ. ಇವತ್ತು ನಮ್ಮ ಕಾನ್ವೆಂಟ್ನಲ್ಲಿ ಕಲಿತ ಹುಡುಗಿಯನ್ನು ಮಾತಾಡೋ ಕನ್ನಡ ಕೇಳಿ ಟಿ ವಿಯಲ್ಲಿ, ಅದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನಿಸುತ್ತೆ, ಅವು ಕನ್ನಡವೇ ಬರೋಲ್ಲ. ತಮ್ಮ ಬದುಕಿನಲ್ಲಿ ಯಾರಿಂದರೂ ತೀರ ನೋವಿಗೆ ಒಳಗಾದಂಥ ಅಥವಾ ಯಾವುದರ ಘಟನೆ ಅಥವಾ ತೀರ ಸಂತೋಷಕ್ಕೊಳಗಾದಂಥ ಘಟನೆಗಳ ಮೆಲುಕು ಹಾಕಬಹುದು? ಎಲ್ಲಿಯಾದರೂ ನೊಂದದ್ದಿದ್ದರೆ, ಇದುವರೆಗೆ ಹೇಳದೇ ಇದ್ದದ್ದಿದ್ದರೆ. ಅಲ್ಲ, ಹೇಳದೇ ಇದ್ದದ್ದಿದೆ. ನನಗೆ ನೋವಾದಂಥ ಕೆಲವು ಘಟನೆಗಳಿವೆ, ತುಂಬ ನೋವಾದದ್ದು.
ಆದರೆ ಅದನ್ನು ಪ್ರಾಯ ಹೇಳುವುದು ಅಷ್ಟು ಉಚಿತ ಅಲ್ಲ. ಆದರೂ ಸಂಕ್ಷಿಪ್ತವಾಗಿ ಒಂದು ಘಟನೆ ಹೇಳ್ತೇನೆ. ನಾನು ಒಂದು ಸಂಸ್ಕೃತದ ಅದೇ ಮೇಜರ್ ವರ್ಕ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯ ಋಷಿಕೇಶ ತೀರ್ಥರು ಬರೆದ ಮ್ಯಾನುಸ್ಕ್ರಿಪ್ಟ್ ಅದನ್ನು ಎಡಿಟ್ ಮಾಡಬೇಕು. ಅದು ಅಂದರೆ 700 ವರ್ಷದ ಒಂದು ಅಪೂರ್ವ ಸಾಧನೆ. ನಾನು ಆವಾಗ ಈ ಮನೆಯಲ್ಲಿ ಇಲೆಕ್ಟ್ರಿಸಿಟಿ ಇರಲಿಲ್ಲ. ಈ ಎಣ್ಣೆ ದೀಪ ಇಟ್ಕೊಂಡು ರಾತ್ರಿ ಬೆಳಗಿನ ತನಕ ಕೂತ್ಕೊಂಡು ಅದನ್ನು ಎಡಿಟ್ ಮಾಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಒಂದು ಪ್ರಸಂಗ ನಡೆಯಿತು. ಅದು ನಾನು ಬೆಂಗಳೂರಿಗೆ ಕಳಿಸ್ಬೇಕು, ಬೆಂಗಳೂರಿನೇ ಪ್ರಿಂಟ್ ಆಗೋದು. ಅದು ಹೇಗೆ ತಿಂಗಳಿಗೆ 100 ಪುಟ ಪ್ರಿಂಟು ಅಂತ ಒಂದು ಸುಮಾರು ಅಂಡರ್ಸ್ಟ್ಯಾಂಡಿಂಗ್. ನಾನು 100 ಪುಟ ನೀವು ಮ್ಯಾಟ್ರ್ ಕಳಿಸಿ, 100 ಪುಟ ಅದು ಪ್ರಿಂಟ್ ಆಗುತ್ತೆ. ಒಂದು ತಿಂಗಳು ನನಗೆ ಆ ಮ್ಯಾನ್ಸ್ಕ್ರಿಪ್ಟ್ನಲ್ಲಿ ಕೆಲವು ಗೊಂದಲಗಳಿದ್ದವು. ಅದು ತೀರ್ಮಾನ ಮಾಡಿ ನನಗೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾನು ಎಡಿಟ್ ಮಾಡಿ ಮುಂದೆ ಹೋಗುವಾಗಿಲ್ಲ, ಯೋಚನೆ ಮಾಡಿದಾಗ 100 ಪುಟ ಕಳಿಸುವುದಾಗಲಿಲ್ಲ. ಆಗ ಆ ಪ್ರೆಸ್ನವರು ಕಂಪ್ಲೇಂಟ್ ಮಾಡಿದರು, ಬನ್ನಂಜೆಯವರು 100 ಪುಟ ಕಳಿಸ್ಲಿಲ್ಲ ಅಂತ. ಆವಾಗ ಅದರ ಆರ್ಗನೈಸೇಷನ್ ಹೆಡ್ಡು ಅಲ್ಲ, ನನಗೆ ಕೊಡ್ತಾ ಇದ್ದದ್ದು ಎಷ್ಟು ಗೊತ್ತಾ, ಎಡಿಟ್ ಮಾಡಿದ್ದಕ್ಕೆ ಅದನ್ನು ಹೇಳಿದರೆ ಯಾರು ನನಗೆ 150 ರೂಪಾಯಿ. 150 ರೂಪಾಯಿ ಕೊಟ್ಟು ನಾನು ಎಡಿಟ್ ಮಾಡಬೇಕು. ಒಂದು ತಿಂಗಳು 100 ಪುಟ ಹೋಗದೇ ಇದ್ದದ್ದಕ್ಕೆ ನಿಮಗೆ 150 ರೂಪಾಯಿ ಕೊಡಲಿಲ್ವಾ? 100 ಪುಟ ಯಾಕೆ ಕಳಿಸಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದೆ. ನನ್ನ ಜೀವನದಲ್ಲಿ ಪ್ರಾಯ ಅಷ್ಟು ದುಃಖ ಯಾವತ್ತೂ ಆಗಲಿಲ್ಲ ನನಗೆ. ನನ್ನ ಕಡೆ ಹೇಗೆ ನೀವು ಬೇರೆ ಹತ್ರ ಎಡಿಟ್ ಮಾಡಿಸಿ, ನಿಮಗೆ ಎಡಿಟಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಜಲ್ಲಿ ಕಾಂಟ್ರಾಕ್ಟ್ ಹತ್ರ ಮಾತಾಡಿ, ಎಷ್ಟು ಒಂದು ಜಲ್ಲಿ ಬ್ಯಾಗಿಗೆ ಎಷ್ಟು ಬುಟ್ಟಿಗೆ? 100 ಬುಟ್ಟಿ, 150 ಜಲ್ಲಿ. ಹಾಗೆ ಜಲ್ಲಿ ಕಾಂಟ್ರಾಕ್ಟ್ ಹತ್ರ ಮಾತಾಡಿದಾಗ ಮಾತಾಡ್ತಾ ಇದ್ದೀರಿ. ಒಂದು ಗ್ರಂಥದ ಎಡಿಟಿಂಗಿನ ಗೌರವ ಗೊತ್ತಿಲ್ಲ ನಿಮಗೆ, ಯಾರಾದರೂ ಬೇಕಾದ್ರೆ ಮಾತಾಡಿ ಎಸ್ಸಿ ಅಂತ ನಾನು ಬಂದುಬಿಟ್ಟೆ. ಆಮೇಲೆ ನನ್ನನ್ನೇ ವಾಪಸ್ ಕರೆದು ಇನ್ನ ಮೇಲೆ ಹಾಗೆ ಮಾತಾಡೋಲ್ಲ, ನೀವೇ ಮಾಡಬೇಕು ಅಂತ ಹೇಳಿದರು. ಆಯಿತು ಹೇಳಿ. ಇಂಥ ಅಂದರೆ ನಾವು ಮಾಡುವ ಪರಿಶ್ರಮಕ್ಕೆ ಅವಮಾನ ಆದಾಗ ನನಗೆ ವೈಯಕ್ತಿಕವಾಗಿ ನಾನು ಎಂದು ಯಾರು ನನ್ನ ಅವಮಾನ ಮಾಡಿದ್ರು ಬೇಸರ ಪಟ್ಟುಕೊಳ್ಳೋದಿಲ್ಲ, ಅದು ಅವರವರ ಇಷ್ಟ. ನನಗೆ ಎಲ್ಲರೂ ಗೌರವ ಕೊಡಬೇಕು ಅಂತಿಲ್ಲ, ಬಟ್ ನಾವು ಮಾಡಿದ ಪರಿಶ್ರಮವನ್ನು ಬೀಲಿಟ್ಲು ಮಾಡಿ ಅದು ಮಾತಾಡಿದಾಗ ತುಂಬ ದುಃಖ ಆಗಿತ್ತು ಅವಾಗ. ಇಲ್ಲ, ಹಾಗೆ ಅತ್ಯಂತ ಸಂತೋಷಪಟ್ಟ ಘಟನೆ ಇದೆಯಾ? ಅತ್ಯಂತ ಸಂತೋಷಪಟ್ಟ ಘಟನೆ ಉಂಟು. ಯಾವ್ದಾದ್ರು ಒಂದೊಂದು ಒಂದು ಘಟನೆ ನಾನು ಹೇಳ್ತೇನೆ ತುಂಬ. ಅದೇ ಇದೇ ರೀತಿ ಸಂಶೋಧನೆ ಮಾಡುವಾಗ ಯಾವುದೋ ಒಂದು ಇಡೀ ಜೀವಮಾನದಲ್ಲಿ ಪ್ರಶ್ನೆ ಕಾಡ್ತಾ ಇದ್ದಂತಹ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕಿಬಿಟ್ರೆ ಅದರಲ್ಲಿ ಆನಂದ ಉಂಟಲ್ಲ. ಅದು ಆನಂದ ನಿಮ್ಗೆ ಯಾವ ಸೆಕ್ಷುವಲ್ ಇಂಟರ್ಕೋರ್ಸಿ ಸಾಧ್ಯ ಅಲ್ಲ. ಅಂಥದ್ದು ಪ್ರಾಬ್ಲಮ್ಮು ಒಂದು ಕಡೆ 20,000 ಪ್ರಳಯ ಕಾಲ ಅಂತ ಒಂದು ಗ್ರಂಥದಲ್ಲಿ ಬರುತ್ತೆ. 20,000 ಅದೇ ಇದೆ, ಅದರ ಸೀರಿಯಸ್ ಆದ ಆಸ್ಪೆಕ್ಟ್ ಬೇಡ, ನಾನು ಸುಮಾರು ಕತೆ ಹೇಳ್ತೇನೆ. 20,000 ಆಗಬೇಕು ಪ್ರಳಯ ಕಾಲ. ಏನು ಮಾಡಿದ್ರೆ 20,000 ಬರುತ್ತೆ, ನೀವು ಟೋಟಲ್ ಮಾಡಿದ್ರೆ ಒಂದು 19,000 ಬರುತ್ತೆ, ಒಂದು 21,000 ಬರುತ್ತೆ, 20,000 ಬರುವುದಿಲ್ಲ. ಅದಕ್ಕೆಲ್ಲ ಘನ ಘಟಾನುಘಟಗಳು ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಎಲ್ಲ ವ್ಯಾಖ್ಯಾನ ಹಿಡಿದ್ರು 21,000 ಆಗುತ್ತೆ ಅಥವಾ 20,500 ಆಗುತ್ತೆ, 20,000 ಆಗೋದಿಲ್ಲ. ನಾನು ಅದು ಹೇಗೆ ಲೆಕ್ಕ ಮಾಡಿದ್ರೆ 20,000 ಆಗುತ್ತೆ ಅಂತ ಒಂದು ವಾರ ಒದ್ದಾಡಿದ್ದೇನೆ. ಅದು ಇಂಥ ಒದ್ದಾಟದಲ್ಲೇ ಲೇಟ್ ಆದದಲ್ಲಿ ಕಳಿಸ್ಲಿಕ್ಕೆ, ಇದು ಅದೇ ಎಡಿಟ್ ಮಾಡುವಾಗ ಏನು ಮಾಡಿದ್ರೆ 20,000 ಬರೋದಿಲ್ಲ. ಟೆಕ್ಸ್ಟ್ನಲ್ಲಿ ಇದೆ 20,000 ಪ್ರಳಯದ ಕಾಲ ಅಂತ. ಒಂದು ವಾರ ಹಗಲು ರಾತ್ರಿ ಒದ್ದಾಡಿದ್ದೇನೆ. ಅದೇ ಊಟ ಮಾಡುವಾಗಲೂ ಗಣಿತ, ನಿದ್ರೆಯಲ್ಲೂ ಕನಸಿನಲ್ಲೂ ಗಣಿತ, ಒಂದು ಪುಸ್ತಕ ಇಟ್ಕೊಂಡೇ ಮಲ್ಕೊಳ್ಳೋದು, ಬೆಳಗತ್ತೆ ಎದ್ದುಕೊಂಡು ಪುನಃ ಗಣಿತ ಮಾಡೋದು. ಏನು ಮಾಡಿದ್ರೆ 20,000. ಒಂದು ವಾರ ಒದ್ದಾಡಿದ್ದೇನೆ. ಒಂದು ದಿವಸ ಬೆಳಗಿನ ಜಾವದಲ್ಲಿ ಕನಸು ಇದು, ಹೀಗೆ ಗಣಿತ ಮಾಡು ಉತ್ತರ ಬರುತ್ತೆ ನೋಡು ಅಂತ ಸಂಬಡಿ ಇಟ್ಟುಕೊಳ್ಳಿ. ನನ್ನ ಕಿವಿಯಲ್ಲಿ ಬಂದು ಹೇಳಿದ್ದಾರೆ, ನನ್ನ ಅನುಭವ ಇದು. ಸರಿ, ಕೂಡಲೇ ಎದ್ದು ಗಣಿತ ಮಾಡಿದೆ 20,000. ತಕ್ಷಣ ಬರದೆ ಇವ ಇಷ್ಟರವರೆಗೆ ಅರ್ಥ ಬರೋದವ್ರು ಎಲ್ಲ ತಪ್ಪು, ಇದು ನಿಜವಾದ ಅರ್ಥ ಹೀಗೆ ಅಂತ. ಅಂದರೆ ಒಂದು 700 ವರ್ಷದಲ್ಲಿ ಯಾರೂ ಕಂಡುಕೊಳ್ಳದ ಸತ್ಯವನ್ನು ನನಗೆ ಆವತ್ತು ಬೆಳಗಿನ ಜಾವ ರಿವೀಲ್ ಆಯಿತು. ಅದು ಆ ಆನಂದ ಉಂಟಲ್ಲ, ಒಂದು ಹೊಸತನ್ನು ಕಂಡುಕೊಳ್ಳುವುದು, ಅದು ಶೋಧನೆ ಮಾಡುವಾಗ ಸಿಗತಕ್ಕ ಆನಂದ. ಅಂಥ ಆನಂದ ಜೀವನದಲ್ಲಿ ಯಾತ್ರೆಗಳು ಸಿಗೋದೆ ಯಾವ ಹೆಣ್ಣು ಕೊಡಲಾರದು. ವೀಕ್ಷಕರೇ, ಬನ್ನಂಜಿಯವರ ಅತ್ಯಂತ ಸಂತೋಷ ತತ್ಯ ದುಃಖಕರವಾದಂಥ ಎರಡು ಘಟನೆಗಳ ಬಗ್ಗೆ ಸೂಕ್ಷ್ಮವಾದಂಥ ಬೆಳಕನ್ನು ಚೆಲ್ಲಿದೆ. ತುಸು ವಿರಾಮದ ಅನಂತರ ಬನ್ನಂಜಿಯವರ ಇನ್ನೊಂದು ಮುಖವನ್ನು ನೋಡೋಣ.